ಕ್ರೀಡಾಂಗಣದಲ್ಲಿ ಬೆಂಗಳೂರು ನಿರ್ಮಾಪಕ ಕೆಂಪೇಗೌಡರ ಜಯಂತಿಯನ್ನ ಮಾಡ್ತಾವ್ರೆ. ಖಂಡಿತವಾಗ್ಲು ಜಯಂತಿ ಮಾಡಿದ್ರೆ ನಾವು ಸ್ವಾಗತ. ಆದ್ರೆ ಪ್ರೋಟೋಕಾಲ್ ಪ್ರಕಾರ ಒಬ್ಬ ಮಾಜಿ ಪ್ರಧಾನಮಂತ್ರಿ ರಾಜ್ಯಸಭಾ ಸದಸ್ಯರು ಆದಂತ ದೇವೇಗೌಡರು ಸಾಹೇಬರು ಹೆಸರು ಹಾಕಿಲ್ಲ, ಒಂದು ಫೋಟೋ ಹಾಕಿಲ್ಲ, ಕರೆದಿಲ್ಲ. ಮತ್ತೆ ಕೇಂದ್ರದ ಸಚಿವರಾದಂತಹ ಕುಮಾರಣ್ಣನವರು ಕೂಡ ಕಡಗಣಿಸವರು ಅವ್ರನ್ನೂ ಕೂಡ ಹೆಸರು ಹಾಕಿಲ್ಲ, ಫೋಟೋ ಹಾಕಿಲ್ಲ, ಕರೆದಿಲ್ಲ. ಇದು ಯಾಕೆ ಇದೇನು ಡಿ ಕೆ ಶಿವಕುಮಾರ್ ಅವರ ಅಪ್ಪನ ಮನೆ ಆಸ್ತಿ ಮಾರ್ಬಿಟ್ಟು ಏನಾದ್ರೂ ಫಂಕ್ಷನ್ ಮಾಡ್ತಾವ್ರ, ಇಲ್ಲ ಸಿದ್ದರಾಮಯ್ಯನ ಮನೆ ಆಸ್ತಿ ಮಾರ್ಬಿಟ್ಟು ಏನಾದ್ರೂ ಫಂಕ್ಷನ್ ಮಾಡ್ತಾವ್ರ, ಇಲ್ಲ ಕಾಂಗ್ರೆಸ್ ಸರ್ಕಾರದ ಸ್ವಯರ್ಜಿತ ದುಡ್ಡಿಂದ ಏನಾದ್ರೂ ಫಂಕ್ಷನ್ ಮಾಡ್ತಾವ್ರ ಅಂತೇಳಿ ನಮಗೆ ಗೊತ್ತಾಗಬೇಕು. ಯಾಕೆ ಈ ಥರ ಪ್ರೋಟೋಕಾಲ್ ಮೇಂಟೈನ್ ಮಾಡಿಲ್ಲ? ಹಿಂದೆ ಕುಮಾರ ಸಿ ಎಂ ಆಗಿದ್ದವ್ರು ಇರ್ಬೋದು, ದೇವೇಗೌಡ ಸಾಹೇಬ್ರು ಇರ್ಬೋದು, ಬಿ ಜೆ ಪಿಯವ್ರು ಇರ್ಬೋದು, ಯಾರೂ ಕೂಡ ಈ ಥರ ನೀತಿಗೆಟ್ಟ ಇದನ್ನ ಮಾಡಿಲ್ಲ, ನೀತಿಗೆಟ್ಟ ಕೆಲಸ ಮಾಡಿಲ್ಲ. ಇವ್ರು ಯಾಕೆ ಈ ಥರ ಮಾಡವ್ರೆ ಅಂತೇಳಿ ಇವತ್ತು ನಮಗೆ ಇದು ಬೇಕು. ಇಲ್ಲಿಂದ ನಾವು ಕಟ್ಟಿರುವ ಕ್ರೀಡಾಂಗಣಕ್ಕೆ ಮುಖ್ಯ ಹಾಕಬೇಕು ಅಂತೇಳ್ಬಿಟ್ಟು ನಾವು ಹೊರಟಿದ್ದೀವಿ ಸರ್. ಇಲ್ಲಿಂದ ಡಿ ಕೆ ಶಿವಕುಮಾರ್, ನಿಜಕ್ಕೂ ನಿಮ್ಗೆ ಏನಾದ್ರೂ ನಿಮ್ಮ ಅಪ್ತಿರ ಮನೆ ಆಸ್ತಿ ಮಾರಿ ಇಲ್ಲ ಕಾಂಗ್ರೆಸ್ನವ್ರ ಮನೆ ಆಸ್ತಿ ಮಾರಿ ಕಾಂಗ್ರೆಸ್ನವ್ರ ದುಡ್ಡಿಂದ ಏನಾದರೂ ಈ ಫಂಕ್ಷನ್ ಮಾಡ್ತಾ ಇದ್ದೀರಾ? ಯಾಕೆ ದೇವೇಗೌಡರು ಸಾಹೇಬ್ರನ್ನ ಕುಮಾರಣ್ಣನವ್ರನ್ನ, ಒಬ್ಬರು ಈ ದೇಶಕ್ಕೆ ಕೇಂದ್ರ ಮಂತ್ರಿ, ಒಬ್ಬ ಈ ದೇಶದ ಈ ನಾಡಿನಲ್ಲಿ ಪ್ರಧಾನಮಂತ್ರಿ ಆದಂಥವ್ರನ್ನ ನೀವು ಗೌರವ ಪ್ರೋಟೋಕಾಲ್ ಪ್ರಕಾರ ಹಾಕಲ್ಲ ಅಂತಂದರೆ ನೀವು ಯಾವ ರೀತಿ ಜಿದ್ದನ್ನು ಸಾಹಸ ಕೊಟ್ಟಿದ್ದೀರಾ? ನಿಮ್ಮ ಜಿದ್ದಿಗೆ ಏನು ಕಾರಣ ಅಂತೇಳಿ ದಯವಿಟ್ಟು ನೀವು ಹೇಳಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಇದ್ರ ವಿರೋಧನೂ ಪ್ರತಿಭಟನೆ ಮಾಡ್ತೀವಿ. ಇವತ್ತು ಕೂಡ ಕಂಠೀರವ ಕ್ರೀಡಾಂಗಣದಲ್ಲಿ ಏನು ಸಭೆಯನ್ನು ಮಾಡ್ತಾ ಇದ್ದೀರಾ, ಇವತ್ತು ಫಂಕ್ಷನ್ ಮಾಡ್ತಾ ಇದ್ದೀರಾ, ಅಲ್ಲಿಗೆ ಮುಖ್ಯ ಹಾಕಬೇಕು ಅಂತೇಳಿ ನಾವು ಖಂಡಿತವಾಗ್ಲು ಕಾರ್ಯಕರ್ತರು, ನಮ್ಗೆ ವರಿಷ್ಠರುಗಳು ಯಾರೋ ಬೇಡ, ಅವ್ರು ಏನಾದರೂ ಮಾಡ್ಕೊಳ್ಳಿ ಬಿಡಿ ಆಯಿತು, ಇದು ತುಗಲಕ್ ಸರ್ಕಾರ ಮಾಡ್ತಾವ್ರೆ ಮಾಡಲಿ, ಯಾವಾಗಲೂ ತಲೆ ಕೆಡಿಸ್ಕೋಬೇಡಿ ಅಂತೇಳಿ ಬೆಳಗ್ಗೆನೂ ಕೂಡ ನಮಗೆ ಹೇಳಿದ್ರು. ಆದರೆ ನಾವು ಕಾರ್ಯಕರ್ತರು ಮನಸ್ಸು ಒಪ್ತಾ ಇಲ್ಲ. ಪ್ರತಿ ಕ್ಷಣಕ್ಕೂ ಜೆ ಡಿ ಎಸ್ನವ್ರಿಗೆ, ಜೆ ಡಿ ಎಸ್ ಪಕ್ಷಕ್ಕೆ, ನಮ್ಮ ವರಿಷ್ಠರಿಗೆ ತೊಂದರೆ ಕೊಡೋದು, ಈ ಆಡಿಸೋದು, ಇದೇ ಕೆಲಸ ಮಾಡ್ತಾವ್ರೆ. ಆದ್ದರಿಂದ ನಾವು ನೊಂದು ನಾವೇ ವಾಲಂಟಿಯರ್ಗೆ ಇವತ್ತು ಪಕ್ಷದ ಕಚೇರಿಯಿಂದ ಕಂಠೀರವ ಕ್ರೀಡಾಂಗಣಕ್ಕೆ ಮುಖ್ಯ ಹಾಕಲು ಹೊರಟಿದ್ದೀವಿ. ನಿನ್ನೆ ರಾತ್ರಿ ಒಂದು ಮಾಧ್ಯಮ ಚಾನಲ್ನಲ್ಲಿ ಗೊತ್ತಾಯಿತು ನಮ್ಗೆ ವಿಷಯ. ನಿನ್ನೆ ರಾತ್ರಿವರೆಗೂ ಇನ್ವಿಟೇಷನ್ ಯಾರಿಗೂ ಕೊಟ್ಟಿಲ್ಲ, ಅವರು ಯಾವ ವಿವೇಕಗಳಿಗೂ ಕೊಟ್ಟಿಲ್ಲ. ನಿನ್ನೆ ರಾತ್ರಿ ಇನ್ವಿಟೇಷನ್ಗಳು ಹಚ್ಚವ್ರೆ, ಒಂದು ಪ್ರೆಕ್ಸಲ್ ಫೋಟೋ ಹಾಕಿಲ್ಲ, ಇನ್ವಿಟೇಷನಲ್ಲಿ ಹೆಸರು ಹಾಕಿಲ್ಲ. ಅದರಿಂದ ನಮಗೆ ತುಂಬ ಮನಸ್ಸು ನೊಂದಿದೆ. ಹಾಗಾಗಿ ನಾವು ದೇವೇಗೌಡರು ಕುಮಾರಸ್ವಾಮಿ ಅಭಿಮಾನಿಗಳು ಕಾರ್ಯಕರ್ತರು ಎಲ್ಲ ನಮ್ಮ 28 ಕ್ಷೇತ್ರದ ಅಧ್ಯಕ್ಷರುಗಳು ಎಲ್ಲ ವಿಂಗ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಸೇರಿ ಇವತ್ತು ನಾವು ಮುಖ್ಯ ಹಾಕಕ್ಕೆ ಹೋಗ್ತಾ ಇದ್ದೀವಿ ಸರ್. ನನ್ನ ಹೆಸರು ಜಿ ಟಿ ರೇವಣ್ಣ, ಬೆಂಗಳೂರು ನಗರ ಕಾರ್ಯಾಧ್ಯಕ್ಷ. ಸುಮಾರು ಜನ ಇಲ್ಲಿ ಬಂದಿದ್ದಾರೆ, ಎಲ್ಲ ಅಲ್ಲಿ ಕಂಠೀರವ ಸ್ಟೇಡಿಯಂ ಹತ್ರ ಕೂಡ ಗಲಾಟೆ ಮಾಡಲಿಕ್ಕೆ ಅಲ್ಲೂ ಕೂಡ ಜನ ಹೋಗಿದ್ದಾರೆ. ನಾವು ಇಲ್ಲಿಂದ ಅಲ್ಲೂ ಮುಖ್ಯ ಹಾಕಕ್ಕೆ ಹೋಗಿದ್ದಾರೆ, ಸುಮಾರು ಜನ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಹೋಗಿದ್ದಾರೆ. ಮತ್ತೆ ಇಲ್ಲಿಂದ ನಾವು ಕೂಡ ಇಲ್ಲಿಂದ ಪಾದಯಾತ್ರೆ ಮುಖಾಂತರ ಮುಖ್ಯ ಹಾಕಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಸರ್. ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಶಿವಕುಮಾರ್ಗೆ ಧಿಕ್ಕಾರ ಧಿಕ್ಕಾರ. ಓಟ ಜಿ ಡಿ ಕೆ ಶಿವಕುಮಾರ್ಗೆ ಧಿಕ್ಕಾರ ಧಿಕ್ಕಾರ.